ಎವ್ರಿವನ್, ಏನ್ ಮಾಡತ್ತಿದ್ರಿ ಎಲ್ಲರೂ? ಫ್ರೆಂಡ್ಸ್, ನಾನಿಲ್ಲಿ ಇದನ್ನ ಏನು ಬ್ರೊಕೊಲಿನ ಹಾಫ್ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನ ಸ್ವಲ್ಪ ಫ್ರೈ ಮಾಡ್ಕೊಳಕತ್ತಿದ್ದೆ, ಅದಕ್ಕೆ ಶೇರ್ ಮಾಡೋಣಂತಂದು ಸ್ಟಾರ್ಟ್ ಮಾಡಿದೆ ನೋಡ್ರಿ. ಇಲ್ಲಿ ಪ್ಯಾನ್ ಇಟ್ಟೀನಿ, ಇದಕ್ಕೆ ಒಂದು ಸ್ವಲ್ಪ ಆಲಿವ್ ಆಯಿಲ್ ಹಾಕ್ತೀನಿ, ಸ್ವಲ್ಪ ಅಂದ್ರೆ ಸ್ವಲ್ಪ ಹಾಕ್ತೀನಿ, ಯಾಕಂದ್ರೆ ಕ್ವಾಂಟಿಟಿ ಭಾಳ ಇಲ್ಲಲ್ಲ. ಅದು ಸಾಕಿಷ್ಟ. ಫ್ರೆಂಡ್ಸ್, ಈಗ ಇದನ್ನ ಹಾಫ್ ಬಾಯ್ಲ್ ಮಾಡಿಟ್ಕೊಂಡಿನಿ, ಬ್ರೊಕೊಲಿನ ಹಾಕ್ತೀನಿ. ಬಿಸಿ ಇತ್ತು ಅದು ಪ್ಯಾನ್ ಆಲ್ರೆಡಿ, ನಾ ಮೊದಲ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ, ಹಂಗಾಗಿ ಈಗ ಲಘು ಸ್ಟಾರ್ಟ್ ಆಗ್ತದೆ ನೋಡ್ರಿ. ಆಮೇಲೆ ಪನ್ನೀರ್ನು ಹಂಗೆ ಫ್ರೈ ಮಾಡಿ ಇಟ್ಕೊಂಡಿನಿ, ಆಮೇಲೆ ಮಿಕ್ಸ್ ಮಾಡಿಬಿಡ್ತೀನಿ ಇದಕ್ಕೆ. ನೆಕ್ಸ್ಟ್ ಇದಕ್ಕೆ ಏನು ಮಿಕ್ಸ್ ಮಾಡ್ಕೊತೀನಿ ಶೇರ್ ಮಾಡ್ತೀನಿ. ಸ್ವಲ್ಪ ನಿಧಾನಕ್ಕೆ ಕೈ ಆಡಿಸ್ಕೊಡ್ತೀನಿ. ಸಿಮ್ ಒಳಗಿಟ್ಟೇನ್ ರೀ ಸ್ಟೌನ. ನೋಡಿ, ಪನ್ನೀರ್ನ ಕ್ಯೂಬ್ಸ್ ಕಟ್ ಮಾಡಿಕೊಂಡು ಫ್ರೈ ಮಾಡಿ ಇಟ್ಕೊಂಡಿನಿ ಮೊದಲೇ ನಾನು. ಫ್ರೆಂಡ್ಸ್, ಇದು ಮೊದಲು ನಾನು ಹಾಫ್ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೆಲ್ಲ, ಹಾಗಾಗಿ ಇದೇನು ಜಾಸ್ತಿ ಹೊತ್ತೇನು ಇಲ್ಲಿ ಫ್ರೈ ಮಾಡೋದು ಬೇಕಾಗಿಲ್ಲ, ಈಗ ಸಾಕಿದ್ದು. ಈಗ ಇದನ್ನು ಮೊದಲು ಬೇಯಿಸಿಟ್ಕೊಂಡಿದ್ನೆಲ್ಲ ಪನ್ನೀರ್ ಕ್ಯೂಬ್ಸ್ ಕಟ್ ಮಾಡಿ ಅದು ಮಿಕ್ಸ್ ಮಾಡ್ಕೊತೀನಿ. ಆಮೇಲೆ ಇಲ್ಲಿ ಪೆಪ್ಪರ್ ಪೌಡ್ರ್ ಐತಿ, ಅದು ಸ್ವಲ್ಪ ಹಿಂಗೆ ತೊಗೋತೀನಿ ನೋಡ್ರಿ, ಇಲ್ಲಿ ಇಷ್ಟ ತೊಗೋತೀನಿ, ಸ್ಪ್ರಿಂಕಲ್ ಮಾಡ್ತೀನಿ. ಆಮೇಲೆ ಸಾಲ್ಟನ್ನು ಹಂಗೆ ನೋಡ್ರಿ, ಸ್ವಲ್ಪ ಸಾಲ್ಟ್ ತೊಗೋತೀನಿ, ಅದು ಸ್ಪ್ರಿಂಕಲ್ ಮಾಡ್ತೀನಿ. ಸಾಕ್ರಿ, ಇದಿಷ್ಟ ರೆಡಿ ಆಗಿದೆ. ನೋಡ್ರಿ, ಏನು ಆಯಿಲ್ ಅಂತೇಳಿ ಅದ್ರಾಗ ಏನು ಜಾಸ್ತಿ ಹಾಕಿಲ್ಲ ಆಯಿಲ್, ಆಲಿವ್ ಆಯಿಲ್ನ ನಾನು ಸ್ವಲ್ಪ ಹಾಕಿನ ಅಷ್ಟೇ, ಅಷ್ಟು ಆಫ್ ಮಾಡಿಬಿಡ್ತೀನಿ, ರೆಡಿ ಇದೆ. ಸರ್ವ್ ಮಾಡಿದ್ಮೇಲೆ ಶೇರ್ ಮಾಡ್ತೀನಿ. ಫ್ರೆಂಡ್ಸ್, ಬರ್ರಿ ಸಲಾಡ್ ಮಾಡೋಣಂತ. ಹೆಸರು ಕಾಳು ನೋಡ್ರಿ, ಇಲ್ಲಿ ಮೊಳಕೆ ಒಡಿಸಿದ್ದದಾವು, ಒಂದು ಕಪ್ ತೊಗೊಂಡೇನಿ. ಆಮೇಲೆ ಇಲ್ಲಿ ಸೌತೆಕಾಯಿ ಮೇಲೆ ಪೀಲ್ ಮಾಡಿಕೊಂಡು, ಅದು ನೀರು ಸೌತೆಕಾಯಿ ಅಂತಾರಲ್ರಿ ಅದು, ಇದು ಹಂಗಾಗಿ ಮೇಲೆ ಪೀಲ್ ಮಾಡ್ಕೊಂಡೇನಿ, ಕಟ್ ಮಾಡ್ಕೊಂಡೇನಿ ಅದು ಪೀಲ್ ಮಾಡಿ. ಆಮೇಲೆ ಇದು ಕ್ಯಾಪ್ಸಿಕಮ್, ಖಾರ ಇರಂಗಿಲ್ಲಲ್ರಿ ಅಂಥದ್ದು, ದೊಡ್ಡದಿರುತ್ತಲ್ಲ ಅದು. ಆಮೇಲೆ ಸ್ವಲ್ಪ ಕ್ವಾಂಟಿಟಿ ಬೀಟ್ರೂಟ್ ತೊಗೊಂಡೇನಿ, ತುರಿದಿನಷ್ಟೆ ಕ್ಲೀನ್ ಮಾಡಿ ತುರಿದಿದ್ದು. ಆಮೇಲೆ ಇದು ಕ್ಯಾಬೇಜ್, ಎಲ್ಲ ಕ್ಲೀನ್ ಮಾಡಿ ಮಾಡಿ ಕಟ್ ಮಾಡಿ ರೆಡಿ ಇಟ್ಕೊಂಡಿದ್ದೆ. ನೋಡ್ರಿ, ಒಂದು ಸ್ವಲ್ಪ ಇದ್ರಾಗ ಜೀರಿಗೆ ಇತ್ತಲ್ಲ ಆಗಲಿ ನೋಡ್ರಿ, ಮಜ್ಜಿಗೆ ಹಾಕಂತ ಇಟ್ಕೊಂಡೇನಿ ನೋಡ್ರಿ, ಸ್ವಲ್ಪ ಜೀರಿಗೆ ಹಾಕ್ಕೊಂಡೆ. ಆಮೇಲೆ ಇಲ್ಲೇ ಹುರಿದಿದ್ದು ಶೇಂಗಾ ಅದಾವ, ಏನಂತೆ ಗ್ರೌಂಡ್ ನಟ್ಸ್ ಸ್ವಲ್ಪ, ಅದು ಮೇಲಿನ ತೆಗೆದು ಬೇಳೆ ಮಾಡಿ ಇಟ್ಕೊಂಡಿದ್ದಿತ್ತು. ಆಮೇಲೆ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ತೀನಿ ನೋಡ್ರಿ. ಆಮೇಲೆ ಸ್ವಲ್ಪ ಸಾಲ್ಟ್, ಲಾಸ್ಟ್ ನೋಡಿ ಲೆಮನ್ ಜ್ಯೂಸ್. ಆಯ್ತು, ಮಿಕ್ಸ್ ಮಾಡ್ಬಿಟ್ನೆ ಅಂದ್ರೆ ಸಲಾಡ್ ರೆಡಿ ನೋಡ್ರಿ. ಫ್ರೆಂಡ್ಸ್, ಬರ್ರಿ ಮಜ್ಜಿಗೆ ಮಾಡ್ಕೊಳ್ಳೋಣಂತ. ನೆಕ್ಸ್ಟ್ ನೋಡ್ರಿ, ಮೊಸರು ತಗೊಂಡೇನಿ, ಇದು ಕಡಗೋಲು ಸಣ್ಣದಿದು, ಜಿಂಜರು ತುರಿದಿಟ್ಕೊಂಡಿದ್ದೆ ಹೆರ್ಜಿ. ಇದು ಹಸಿಮೆಣಸಿನ್ಕಾಯಿ ತುದಿರಿ ಇಷ್ಟ ಇಷ್ಟ, ಸ್ವಲ್ಪ ಒಮ್ಮೆ ಹಿಂಗೆ ಜಜ್ಜಿ ಹಾಕ್ಕೊಂಡೇನಿ, ಇದ್ರಾಗ ಹಾಕ್ಬಿಡ್ತೀನಿ ಈಗ ನೋಡ್ರಿ. ಜೀರಿಗೆ ಅಂತೂ ಆಗ್ಲೇನ ಪುಡಿ ಮಾಡಿಟ್ಕೊಂಡಿದ್ದಿತ್ತಲ್ಲ, ಜೀರಿಗೆ ಹಾಕಿದೆ, ಕ್ರಶ್ ಮಾಡಿದ್ದು ಪೆಪ್ಪರ್ ಪೌಡ್ರ್, ಸೇಮ್ ರೀ ಸಾಲ್ಟ್ ಹಾಕ್ತೀನಿ, ಸಾಲ್ಟ್ ಒಂದು ಸ್ಪೂನ್ ಸಾಕಾಗಂಗಿಲ್ಲ ನೋಡ್ರಿ, ಇದು ತೆಗ್ದಿಲ್ಲ ಸ್ಪೂನ್. ಈಗ ಅದಕ್ಕೆ ನೀರು ಸೇರಿಸಿ ಕಡ್ದ್ಬಿಡ್ತೀನಿ, ನೀರು ಸೇರಿಸಿ. ಒಂದು ಗ್ಲಾಸ್ ಸಾಲಂಗಿಲ್ಲ, ಅದಕ್ಕೆ ಎರಡು ಗ್ಲಾಸ್ ಹಾಕಿದೆ ನೋಡ್ರಿ. ಕೊತ್ತಂಬರಿ ಸೊಪ್ಪನ್ನು ಹಾಕ್ತೀನಿ,
ಹಾಕಿ ಆದ್ಮೇಲೆ ಈಗ ಕಡಿತೀನಿ, ಇಲ್ಲ ಮೊದ್ಲ ಮಜ್ಜಿಗೆ ಕಡಿದು ಆಮೇಲೆ ನೀವು ಹಾಕ್ಕೋಬಹುದು, ಬಟ್ ನಾನು ಹಿಂಗೆ ಮಾಡತ್ತೀನಿ ನೋಡಿ ಫ್ರೆಂಡ್ಸ್. ಮಜ್ಜಿಗೆನೂ ಕಡಿದು ರೆಡಿ ಆಯ್ತು, ಸರ್ವ್ ಮಾಡ್ತೀನಿ. ಸರ್ವ್ ಮಾಡಿ ಸಿಗ್ತೀನಿ ನಿಮ್ಗೆ ಫ್ರೆಂಡ್ಸ್. ನೋಡ್ರಿ ಇಲ್ಲಿ ಬ್ರೊಕೊಲಿ ಫ್ರೈ ಮಾಡಿದ್ದೆಲ್ಲ ಹಾಫ್ ಬಾಯ್ಲ್ ಮಾಡಿ ಆಮೇಲೆ ಪನ್ನೀರ್ನು ಮೊದಲು ಬೇಯಿಸಿದ್ದೆ, ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೆ, ಕಟ್ ಮಾಡ್ಕೊಂಡಿನಿ ಕ್ಯೂಬ್ಸ್. ಪೆಪ್ಪರು ಸ್ವಲ್ಪ ಇದನ್ನು ಸಾಲ್ಟ್ ಹಾಕಿದ್ದು, ಆಮೇಲೆ ಎಲ್ಲ ಗ್ರಿ ನೋಡ್ರಿ ಇಲ್ಲಿ ಏನು ಹೆಸರು ಕಾಳು ಅದು ಮಾಕಿ ತರಿಸಿದ್ದು, ಅದು ಏನೇನು ಮಿಕ್ಸ್ ಮಾಡಿದೆ, ಸಿಂಪಲ್ಲಾಗಿ ಏನು ರೆಗ್ಯುಲರಾಗಿ ಯೂಸ್ ಮಾಡ್ತೀವಿ ಅದೇ ಸೇರಿಸಿ ಸಲಾಡ್ ರೆಡಿ ಆಯಿತು. ಆಮೇಲೆ ಮಜ್ಜಿಗೆ ರೆಡಿ ಆಯ್ತು ಇಲ್ಲಿ. ಆಮೇಲೆ ಇದು ತಡ್ರಿ ಅಲ್ಲಿ ಸ್ವಲ್ಪ ಮೇಲೆ ಮಾಡ್ತೀನಿ. ಈ ಕೊತ್ತಂಬರಿ ಸೊಪ್ಪು ಜಿಂಜರು ಇಂಥದ್ದೆಲ್ಲ ಬರಬಾರ್ದು ಅಂದರೆ ಫಿಲ್ಟರ್ ಮಾಡ್ಕೋಬಹುದು, ಬಟ್ ನಾನು ಇರಲಿ ಅಂಥೇಳಿ ಅದು ಸ್ವಲ್ಪ ಡೆಕೋರೇಟಿವ್ ಆಗಿ ಚೆಂದ ಕಾಣಿಸುತ್ತೆ ಅಂತೇಳಿ ಬಿಟ್ಟಿನಿ. ಹಂಗೆ ತೊಗೋಬೋದು ಸಿಪ್ಪು, ಇಲ್ಲ ಬೇಡ ಅಂದರೆ ಫಿಲ್ಟ್ರು ಮಾಡ್ಕೋಬೋದು ನೋಡ್ರಿ. ಇಲ್ಲಿ ಬ್ರೊಕೊಲಿಗೆ ಯೂಸ್ ಮಾಡಿರೋದು ಒಂದೇ ಒಂದೆರಡು ಡ್ರಾಪ್ ಅಷ್ಟು ಇದು ಆಲಿವ್ ಆಯಿಲ್, ಅದು ಬಿಟ್ಟರೆ ನೋಡ್ರಿ ಈ ಥರ ರೆಡಿಯಾಗಿತ್ತು ಪ್ಲೇಟು. ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಶೇರು ಕಮೆಂಟ್ ಮಾಡೋದು ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ. ತಪ್ಪದ ಬೆಲ್ ಐಕಾನ್ ಪ್ರೆಸ್ ಮಾಡಿರಿ, ಅಂದರೆ ನಾನು ಶೇರ್ ಮಾಡೋ ಎಲ್ಲ ವಿಡಿಯೋಸು ನಿಮಗೆ ಲಘು ನೋಟಿಫಿಕೇಶನ್ ಬರ್ತಾವೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.